ಎಳ್ಳ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಕರಾವಳಿ ಜಿಲ್ಲೆ ಉಡುಪಿಯಲ್ಲಿ ಸಾವಿರಾರು ಮಂದಿ ಸಮುದ್ರ ಸ್ನಾನ ಮಾಡಿ ತಮ್ಮ ಹಿರಿಯರಿಗೆ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಿದರು. ಇಲ್ಲಿನ ಮಲ್ಪೆ ಸಮುದ್ರ ತೀರದ ಒಡಂಬಂಡೇಶ್ವರ ಕ್ಷೇತ್ರದಲ್ಲಿ ನೂರಾರು ಭಕ್ತರು ಸಮುದ್ರದಲ್ಲಿ ಪುಣ್ಯ ಸ್ನಾನ ಮಾಡಿ ತಮ್ಮ ಹರಕೆಗಳನ್ನು ಪೂರೈಸಿದರು. ಪಿತೃಗಳ ಶಾಪಕ್ಕೆ ಡಿಡಿ ನ್ಯೂಸ್ನೊಂದಿಗೆ ಪುರೋಹಿತ ವೇದಮೂರ್ತಿ ಗಣೇಶ್ ಭಟ್ ಪುಣ್ಯ ಸ್ನಾನ ಮಾಡುವುದರಿಂದ ಹೆಚ್ಚಿನ ಲಾಭ ಸಿದ್ಧಿಯಾಗುತ್ತದೆ ಎನ್ನುವುದು ಪ್ರತೀತಿ ಎಂದು ತಿಳಿಸಿದರು. ವಿಶೇಷವಾಗಿ ಅಮಾವಾಸ್ಯೆ ಹಾಗೂ ಗ್ರಹಣ ಕಾಲವಿದ್ದಲ್ಲಿ ತೀರ್ಥಕ್ಷೇತ್ರದಲ್ಲಿ ತೀರ್ಥ ಸ್ನಾನ ಬ್ರಾಹ್ಮಣರಿಗೆ ಪರಿದಾನವನ್ನು ಹಾಗೂ ದಕ್ಷಿಣೆಯನ್ನು ಕೊಟ್ಟು ಅವರ ಮುಖಾಂತರವಾಗಿ ಯಜ್ಞೋಪವಿಧಾರಣೆಯನ್ನು ಯಾರ್ಯಾರು ಮಾಡುತ್ತಾರೋ ಅವರು ದೇವರಶಿ ಆಚಾರ್ಯ ಪಿತೃತರ್ಪಣಗಳನ್ನು ಕೊಟ್ಟು ಹಾಗೆ ಮನೆಯಲ್ಲಿ ಹೋಗಿ ಅನ್ನವನ್ನು ಪಾಯಸವನ್ನು ಇಟ್ಟಲ್ಲಿ ಆ ಕಾಕಗಳು ತೃಪ್ತಿಯಾಗಿ ಅವರ ಅನುಗ್ರಹವನ್ನು ಮಾಡುತ್ತಾರೆ. ನಮ್ಮಲ್ಲಿ ಭಕ್ತರಾದ ದಿನೇಶ್ ದೈವಾಧೀನರಾದವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಎಂಬ ಧಾರ್ಮಿಕ ನಂಬಿಕೆಯಿಂದ ಪ್ರತಿ ವರ್ಷ ಎಳ್ಳ ಅಮಾವಾಸ್ಯೆ ಎಂದು ಪುಣ್ಯ ಸ್ನಾನ ಮಾಡಿ ವಿಶೇಷ ಪೂಜೆ ಸಲ್ಲಿಸಲಾಗುತ್ತದೆ ಎಂದರು. ಸ್ನಾನ ಮಾಡಬೇಕು, ಆಮೇಲೆ ಇಲ್ಲಿ ಬಂದು ಎಳ್ಳಿನಿಂದ ತರ್ಪಣ ಕೊಡಬೇಕು ಸಮುದ್ರದಲ್ಲಿ. ಅಲ್ಲದೆ ಇದು ಇನ್ನೊಂದು ವಿಶೇಷ ಏನಂದರೆ ಚರ್ಮವಾದಿ ನಿಲ್ಲಬೇಕು. ಚರ್ಮವಾದಿ ಬರಬಾರ್ದು ಅಂದರೆ ಈ ಸಮುದ್ರ ಸ್ನಾನ ಮಾಡಿದ್ರೆ ಚರ್ಮವಾದಿ ಬರುವುದಿಲ್ಲ.